ಬಂದು ಅವರು ಫಿಸಿಕಲಿ ಇಲ್ಲಿ ನನ್ನ ಜೊತೆ ಇಲ್ಲ, ಬಟ್ ಸ್ಕ್ರೀನ್ ಅಲ್ಲಿ ನೋಡುವಾಗ ಐ ಥಿಂಕ್ ಐ ಕ್ಯಾನ್ ಆಲ್ವೇಸ್ ರೀಲಿವ್, ನಾನು ಅದನ್ನ ಆ ಮೊಮೆಂಟ್ಸ್ ಅನ್ನ ಆ ದಿನಗಳನ್ನ ರೀಲಿವ್ ಮಾಡಬಹುದು. ಅದೊಂದು ಕೊಟ್ಟು ಹೋಗಿದ್ದಾರೆ ನಮ್ಗೆ, ನಮ್ಮ ತಂಡಕ್ಕೂ ಹಾಗೂ ನನಗೂ ಆ ನೆನಪುಗಳು ಆ ಎಕ್ಸ್ಪೀರಿಯನ್ಸ್ ಬಿಟ್ಟು ಹೋಗಿದ್ದಾರೆ. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದನ್ನು ನಾನು ಈ ಸಿನಿಮಾ ಒಪ್ಕೊಳ್ಳುವಾಗ ಸ್ಕ್ರಿಪ್ಟ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಗಿತ್ತು, ಅದು ಒಂದು ವಿಷಯ. ಬಟ್ ಅದನ್ನ ಸೈಡ್ ಅಲ್ಲಿ ಇಟ್ಟರೆ ಸ್ಕ್ರಿಪ್ಟ್ ಚಾಲೆಂಜಿಂಗ್ ಇತ್ತು. ನನ್ನ ಪಾತ್ರ, ನಾನು ಆಸ್ ಅ ಹೀರೋಯಿನ್ ಅಂತ ಕೆಲಸ ಮಾಡೋಳು, ಕನ್ನಡಕ್ಕೆ ಒಂದು ಗ್ಯಾಪ್ ಬಿಟ್ಟು ಪುನಃ ಬರುವವಳು, ನಂಗೆ ಬೇಕಾ ಈ ಥರ ರೋಲ್. ಆರ್ಟಿಸ್ಟ್ ಅನ್ನುವಾಗ ಒಂದು ಹಸಿವಿರುತ್ತೆ, ಓಕೆ ಹೊಸ ಹೊಸ ಥರಗಳ ಪಾತ್ರ ಆಡ್ಬೇಕನ್ನೋ ಒಂದು ಹಸಿವಿರುತ್ತೆ. ಬಟ್ ಇದನ್ನು ಜನ ಹೆಂಗೆ ರಿಸೀವ್ ಮಾಡ್ತಾರೆ, ಮೀಡಿಯಾ ಏನನ್ನುತ್ತೆ, ನಮ್ಮ ಫ್ಯಾಮಿಲಿ ಏನನ್ನುತ್ತೆ, ಅದೆಲ್ಲ ಯೋಚಿಸುವಾಗ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಬಟ್ ಸೆಕೆಂಡ್ ಫ್ಯಾಕ್ಟರ್, ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಟೊಂದು ಮಾಡ್ತೀನಿ ಅನ್ನೋಕ್ಕೆ ಕಾರಣ ಸಂಚಾರಿ ವಿಜಯ್ ಅವರು. ಸಂಚಾರಿ ವಿಜಯ್ ಅಂತ ನಟ ಈ ಪಾತ್ರಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳುವಾಗ ನಾನೇನ್ ಮಹಾ ಹಬ್ಬ, ಅವರೇ ಮಾಡ್ತಿದ್ದಾರಂತೆ, ಮಾಡೋಣ, ಅವನ ಜೊತೆ ಇದ್ದಾರೆ, ನನ್ಗೊಂದು ಪಾರ್ಟ್ನರ್ ಇದ್ದಾರೆ, ಏನ್ ಬೇಕಾದ್ರೂ ಫೇಸ್ ಮಾಡಕ್ಕೆ ಒಂದು ಕೋ ಆರ್ಟಿಸ್ಟ್ ಇದ್ದಾರೆ ಅಂತ ಹೇಳಿ ನನ್ಗೆ ಆ ಧೈರ್ಯ ಬಂದಿತ್ತು. ಸೊ ಆ ಡೇಟಿಂದ ಅವರ ಅಸೋಸಿಯೇಷನ್, ಅವರ ಹೆಸರಿಂದ ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಈ ರೋಲ್ ತಗೊಳ್ಳಕ್ಕೆ. ಅಷ್ಟೇ ಅಲ್ಲ, ನಾನು ಸೆಟ್ಟಿಗೆ ಹೋದಾಗಲೂ ಕೂಡ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು, ಆಸ್ ಅ ಹ್ಯೂಮನ್ ತುಂಬಾನೇ ಹಂಬಲ್, ತುಂಬಾ ಸಪೋರ್ಟಿಂಗ್. ಏನ್ ಈ ಸೀನ್ಸ್ ನೋಡುವಾಗ, ಇವಾಗ ನೋಡುವಾಗ ಇದೆಲ್ಲ ಮಾಡಿಬಿಟ್ಟಿದೀವಾ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಅದು ಏನೋ ಒಂದು ನಗ್ನಗ್ತಾ ಏನಂದ್ರೆ ಆಟಾಡ್ತಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಸೀನ್ಸ್ಗಳವೆಲ್ಲ. ಸೊ ಆ ಸೀನ್ಸ್ಗಳ ನಡುವೆ ನಾವು ಕ್ರ್ಯಾಕ್ ಮಾಡಿದ್ದ ಜೋಕ್ಸ್, ನಾವು ಮಾತಾಡಿದ ಬೇರೆ ಟಾಪಿಕ್ಸ್, ಹಾಡುಗಳ ಬಗ್ಗೆ, ಕಥೆಗಳ ಬಗ್ಗೆ, ಬೇರೆ ಸ್ಕ್ರಿಪ್ಟ್ಸ್ ಡಿಸ್ಕಸ್ ಮಾಡಿರೋದು, ಅದೆಲ್ಲ ಇವತ್ತು ನೆನಪು ಬರ್ತಾ ಇದೆ. ಇರಬೇಕಿತ್ತು ಅನಿಸ್ತಾ ಇದೆ, ಅಲ್ಲೇ ನನಗೆ ಕಟೌಟ್ ಕಾಣಿಸ್ತಾ ಇದೆ. ಅವ್ರ ಕಟೌಟ್ ನೋಡುವಾಗೆಲ್ಲ ನನಗೆ ಹೊಟ್ಟೆ ಹೊರಿತಾ ಇದೆ. ನಾನು ಅಂದ್ಕೊಂಡೆ ಇವತ್ತಿನ ದಿನ ನೋಡಲಿಕ್ಕೆ ಅವ್ರು ಇಲ್ಲಿ ಇರಬೇಕಿತ್ತು. ಬಟ್ ನಂಗೆ ಯಾಕೋ ಫೀಲಿಂಗ್ ಇದೆ, ಅವ್ರು ನೋಡ್ತಾ ಇದ್ದಾರೆ, ಅವರ ಆಶೀರ್ವಾದದಿಂದ ಕೂಡ ಈ ಸಿನಿಮಾ ನಡೆಯುತ್ತೆ ಅನ್ನೋ ಫೀಲಿಂಗ್ ನನಗೆ. ಈಸ್ ನಾವು ಬಿಕಮ್ ಎನ್ ಏಂಜಲ್ಸ್, ನಾವು ಈಸ್ ಗಾನ್ ಹೈಯರ್, ಇನ್ನು ಎಷ್ಟೋ ಮೇಲಕ್ಕೆ ಹೋಗ್ಬಿಟ್ರು, ಆಲ್ರೆಡಿ ಮೇಲೆ ಇದ್ರು, ಇನ್ನು ನೆಕ್ಸ್ಟ್ ರೇಂಜಿಗೆ ಹೋಗ್ಬಿಟ್ರು. ಅಲ್ಲಿಂದ ಪ್ರೇ ಮಾಡಿ ಕಳಿಸ್ತಾರೆ ನಮ್ಗೆಲ್ಗೋಸ್ಕರ, ಈ ಮೂವಿಗೋಸ್ಕರ. ಕನ್ನಡ ಇಂಡಸ್ಟ್ರಿ ಇರುವಷ್ಟು ದಿನ ಸಂಚಾರಿ ವಿಜಯ್ ಅನ್ನೋ ಒಂದು ಆರ್ಟಿಸ್ಟ್ ನಮ್ಮ ಹೃದಯಗಳಲ್ಲಿ ಅಂಡ್ ನಮ್ಮ ಸ್ಕ್ರೀನಲ್ಲಿ, ನಮ್ಮ ಮಾತುಗಳಲ್ಲಿ ಯಾವತ್ತು ಬದುಕಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ.